ಫ್ರಾನ್ಸ್ನ ಗ್ರೋಟೆ ಮ್ಯಾಂಡ್ರಿನ್ ಅನ್ನೋ ಹಿಸ್ಟಾರಿಕಲ್ ಪ್ಲೇಸ್ನಲ್ಲಿ ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ಗೆ ಸೇರಿದ ಕೆಲವು ಆರ್ಕಿಯೋಲಜಿಸ್ಟ್ಗಳು ಮಾಡಿದ ರಿಸರ್ಚ್ನಲ್ಲಿ ಗೊತ್ತಾಗಿದ್ದೇನೆಂದರೆ ಪ್ರಾಚೀನ ಮಾನವರು ಯುರೋಪ್ಗೆ ಮೊದಲು ಅಂದುಕೊಂಡಿದ್ದ ಸಮಯಕ್ಕಿಂತ 10 ವರ್ಷಗಳ ಹಿಂದೆಯೇ ಆಫ್ರಿಕಾದಿಂದ ಯುರೋಪ್ಗೆ ವಲಸೆ ಹೋಗಿದ್ರು ಅಂತ ಗೊತ್ತಾಗಿದೆ. ಮೊದಲು ಬಚೋಕಿರಾ ಅನ್ನೋ ಕೇವ್ನಲ್ಲಿ ಸಿಕ್ಕ ಮಾನವನ ಅವಶೇಷಗಳಿಂದ ಮಾನವರು ಯುರೋಪ್ಗೆ 45,000 ವರ್ಷಗಳ ಹಿಂದೆಯೇ ಹೋಗಿದ್ರು ಅಂತ ಗೊತ್ತಾಗಿತ್ತು. ಆದರೆ ಈಗ ಸಿಕ್ಕ ಆಧಾರಗಳ ಪ್ರಕಾರ 54,000 ವರ್ಷಗಳ ಹಿಂದೆಯೇ ಹೋಗಿದ್ರು ಅಂತ ಗೊತ್ತಾಗಿದೆ. ಅಲ್ಲಿ ಒಂದು ಕೇವ್ನಲ್ಲಿ ನಿಯಂಡರ್ತಾಲ್ಸ್ ಅವಶೇಷಗಳ ನಡುವೆ ಹೋಮೋಸೆಪಿಯನ್ಸ್ಗೆ ಸೇರಿದ ಹಲ್ಲು ಒಂದು ಸಿಕ್ಕಿದ್ದು ಅದು 54,000 ವರ್ಷಗಳ ಹಿಂದಿನದು ಅಂತ ಗೊತ್ತಾಗಿದೆ. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಈ ಮನುಷ್ಯರ ಹಲ್ಲು ನಿಯಂಡರ್ತಾಲ್ಸ್ ಅವಶೇಷಗಳ ನಡುವೆ ಸಿಕ್ಕಿರೋದ್ರಿಂದ ವಿಜ್ಞಾನಿಗಳಿಗೆ ಹೊಸ ಡೌಟ್ಸ್ ಬರ್ತಿವೆ. ಅವೇನಂದರೆ ಮೊದಲು ಹೋಮೋಸೆಪಿಯನ್ಸ್ ಯುರೋಪ್ಗೆ ಬಂದ ಕಾರಣದಿಂದ ನಿಯಂಡರ್ತಾಲ್ಸ್ ಅಳಿದು ಹೋಗಿರ್ಬೋದು ಅಂತ ಅಂದುಕೊಂಡಿದ್ರು. ಆದರೆ ಇಲ್ಲಿ ಸಿಕ್ಕಿರೋ ಹಲ್ಲಿನಿಂದ ಮನುಷ್ಯರು ನಿಯಂಡರ್ತಾಲ್ಸ್ ಜೊತೆ ವಾಸಿಸಿದ್ರಾ ಅನ್ನೋ ಪ್ರಶ್ನೆ ಬರುತ್ತೆ. ಅಲ್ಲಿ ಈ ಅವಶೇಷಗಳ ನಡುವೆ ಕೆಲವು ಆಯುಧಗಳು ಕೂಡ ಸಿಕ್ಕಿದ್ದು ಅವನ್ನು ಮನುಷ್ಯರು ಮತ್ತು ನಿಯಂಡರ್ತಾಲ್ಸ್ ಇಬ್ಬರೂ ಸೇರಿ ಬಳಸಿದ್ರಾ ಅಂತ ಡೌಟ್ಸ್ ಬರ್ತಿವೆ. ಈ ನಿಯಂಡರ್ತಾಲ್ಸ್ ಯಾರು ಅಂತ ನಿಮಗೆ ಗೊತ್ತಾಗದಿದ್ದರೆ ನಿಯಂಡರ್ತಾಲ್ಸ್ ಬಗ್ಗೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಒಂದು ವಿಡಿಯೋ ಇದೆ, ಆ ವಿಡಿಯೋವನ್ನು ನೋಡಿದರೆ ನಿಮಗೆ ಪೂರ್ತಿಯಾಗಿ ಗೊತ್ತಾಗುತ್ತೆ. ನಮ್ಮ ಸೂರ್ಯನಿಗೆ ಯಾವುದಾದ್ರೂ ಇನ್ನೊಂದು ನಕ್ಷತ್ರ ಹತ್ತಿರವಿದೆ ಅಂದರೆ ಅದು ಪ್ರಾಕ್ಸಿಮಾ ಸೆಂಟೋರಿ ಅನ್ನೋ ನಕ್ಷತ್ರ. ಇದು ನಮ್ಮ ಸೂರ್ಯನಿಂದ ಕೇವಲ 4 ಲೈಟ್ ಇಯರ್ಸ್ ದೂರದಲ್ಲಿರುತ್ತೆ. 2016ರಲ್ಲಿ ಈ ನಕ್ಷತ್ರದ ಸುತ್ತ ಒಂದು ಗ್ರಹ ಆರ್ಬಿಟ್ ಮಾಡ್ತಾ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಪ್ರಾಕ್ಸಿಮಾ ಬಿ ಅಂತ ಹೆಸರಿಟ್ರು. ಮತ್ತು 2020ರಲ್ಲಿ ಈ ನಕ್ಷತ್ರಕ್ಕೆ ಇನ್ನೊಂದು ಗ್ರಹ ಇದೆ ಅಂತಲೂ ಗೊತ್ತಾಯಿತು. ಆ ಗ್ರಹಕ್ಕೆ ಪ್ರಾಕ್ಸಿಮಾ ಸಿ ಅಂತ ಹೆಸರಿಟ್ರು. ಆದರೆ 2022 ಫೆಬ್ರವರಿ 10ರಂದು ಯುರೋಪಿಯನ್ ಸೌಥರ್ನ್ ಅಬ್ಸರ್ವೇಟರಿಯಲ್ಲಿ ಕೆಲವು ಆಸ್ಟ್ರೋನಾಮರ್ಸ್ VLT ಅನ್ನೋ ಟೆಲಿಸ್ಕೋಪ್ ಬಳಸಿ ಅಬ್ಸರ್ವ್ ಮಾಡಿದಾಗ ಇದರ ಸುತ್ತ ಆರ್ಬಿಟ್ ಮಾಡುವ 3ನೇ ಗ್ರಹದ ಎವಿಡೆನ್ಸ್ ಸಿಕ್ಕಿದೆ. ಈ ಗ್ರಹ ನಮ್ಮ ಭೂಮಿಗೆ ಹೋಲಿಸಿದರೆ 25%ನಷ್ಟು ದೊಡ್ಡದಾಗಿದೆ ಅಂತೆ. ಇದು ಪ್ರಾಕ್ಸಿಮಾ ಸೆಂಟೋರಿಯಿಂದ 40 ಲಕ್ಷ ಕಿಲೋಮೀಟರ್ಸ್ ದೂರದಲ್ಲಿ ಆರ್ಬಿಟ್ ಮಾಡ್ತಾ ಇದೆ ಅಂತೆ. ಇದಕ್ಕೆ ಪ್ರಾಕ್ಸಿಮಾ ಡಿ ಅಂತ ಹೆಸರಿಟ್ಟಿದ್ದಾರೆ. ಪ್ರಸ್ತುತ ನಮಗೆ ಗೊತ್ತಿರುವ ಎಕ್ಸೋಪ್ಲಾನೆಟ್ಸ್ನಲ್ಲಿ ಇದೇ ಅತ್ಯಂತ ಲೈಟೆಸ್ಟ್ ಗ್ರಹ ಅಂತ ತಿಳಿಸಿದ್ದಾರೆ. ಆದರೆ ಇದು ಇರುವುದನ್ನು ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಇದರ ಮೇಲೆ ಇನ್ನಷ್ಟು ಸ್ಟಡಿ ಮಾಡಿ ಪೂರ್ತಿಯಾಗಿ ಗೊತ್ತಾದ ಮೇಲೆ ಕನ್ಫರ್ಮ್ ಮಾಡ್ತಾರಂತೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್, ಇದರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮತ್ತು ಪವರ್ಫುಲ್ ಟೆಲಿಸ್ಕೋಪ್. ಇದನ್ನು 2021 ಡಿಸೆಂಬರ್ 25ರಂದು ಸ್ಪೇಸ್ಗೆ ಲಾಂಚ್ ಮಾಡಲಾಗಿತ್ತು. ಇದು ನಮಗೆ ಸ್ಪೇಸ್ ಬಗ್ಗೆ ಗೊತ್ತಿಲ್ಲದ ಇನ್ನೂ ಎಷ್ಟೋ ವಿಷಯಗಳನ್ನು ತಿಳಿಸುತ್ತೆ ಅಂತ ನಂಬಲಾಗಿದೆ. ಈ ಟೆಲಿಸ್ಕೋಪ್ ಲಾಂಚ್ ಆದಮೇಲೆ 2022 ಫೆಬ್ರವರಿ 11ರಂದು ಮೊಟ್ಟ ಮೊದಲ ಬಾರಿಗೆ ಕೆಲವು ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ದು ನಾಸಾ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದೆ. ಇದರಲ್ಲಿ ಒಂದು ಫೋಟೋ ಜೇಮ್ಸ್ ವೆಬ್ ಟೆಲಿಸ್ಕೋಪ್ನ ಪ್ರೈಮರಿ ಮಿರರ್ಸ್ನ ಫೋಟೋ. ಇದು ಒಂದು ಥರ ಸೆಲ್ಫಿ ಅಂತ ಹೇಳ್ಬೋದು. ಇನ್ನೊಂದು ಆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ತೆಗೆದ HD 84406 ಅನ್ನೋ ನಕ್ಷತ್ರದ್ದು. ಇಲ್ಲಿ ಕಾಣ್ತಿರೋ ಈ ಎಲ್ಲ ಚುಕ್ಕೆಗಳ ಫೋಟೋಗಳು ಒಂದೇ ನಕ್ಷತ್ರದ್ವೆ. ಆದರೆ ಇವು ಆ ನಕ್ಷತ್ರವನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತೆಗೆದ ಫೋಟೋಗಳು. ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿ ಸ್ಟಾರ್ಶಿಪ್ ಅನ್ನೋ ಒಂದು ದೊಡ್ಡ ರಾಕೆಟ್ನ ಡೆವಲಪ್ ಮಾಡ್ತಾ ಇರೋದು ನೀವು ಕೇಳಿರ್ತೀರಿ. ಈ ಸ್ಟಾರ್ಶಿಪ್ನಿಂದ ಚಂದ್ರನಿಗೆ ಮತ್ತು ಮಾರ್ಸ್ಗೆ ಕರೆದುಕೊಂಡು ಹೋಗುವುದು, ಭೂಮಿಯ ಆರ್ಬಿಟ್ನಲ್ಲಿ ಕೆಟ್ಟು ಹೋದ ಸ್ಯಾಟಲೈಟ್ಸ್ನ ಮರಳಿ ಭೂಮಿಗೆ ತರುವುದು, ಈ ಥರ ತುಂಬ ಐಡಿಯಾಸ್ ಇವೆ. ರೀಸೆಂಟಾಗಿ ಫೆಬ್ರವರಿ 10ರಂದು ಸ್ಟಾರ್ಬೇಸ್ನಿಂದ ಮಾಡಿದ ಒಂದು ಲೈವ್ ಸ್ಟ್ರೀಮ್ನಲ್ಲಿ ಎಲಾನ್ ಮಸ್ಕ್ ಅವರು ಈ ಸ್ಟಾರ್ಶಿಪ್ ಈ ವರ್ಷದೊಳಗೆ ಭೂಮಿಯ ಆರ್ಬಿಟ್ಗೆ ಹೋಗುತ್ತೆ ಅಂತ ತುಂಬ ಕಾನ್ಫಿಡೆಂಟಾಗಿ ಇದ್ದೀನಿ ಅಂತ ತಿಳಿಸಿದರು. ಈ ಸ್ಟಾರ್ಶಿಪ್ನಲ್ಲಿ ಚಂದ್ರನ ಬಳಿಗೆ ಹೋಗಿ ಬರಲು ಯುಸಾಕು ಮಜಾವಾ ಅನ್ನೋ ಬಿಲಿನಿಯರ್ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದಾರೆ. ಎಲ್ಲವೂ ಪ್ಲ್ಯಾನ್ ಪ್ರಕಾರ ಆದರೆ ಇವರು ಈ ಸ್ಟಾರ್ಶಿಪ್ನಲ್ಲಿ ಚಂದ್ರನನ್ನು ನೋಡಿಕೊಂಡು ಬರ್ತಾರೆ. ಎಲಾನ್ ಮಸ್ಕ್ ಅವರ ಆಸೆ ಏನಂದರೆ ಜನರು ಹೇಗೆ ವಿದೇಶಗಳಿಗೆ ಟೂರ್ಗೆ ಹೋಗಿ ಬರ್ತಾರೋ ಅದೇ ಥರ ಈ ಸ್ಟಾರ್ಶಿಪ್ನಿಂದ ಚಂದ್ರನ ಕಡೆಗೆ ಮಂಗಳ ಗ್ರಹಕ್ಕೆ ಈ ರೀತಿ ಹೋಗಿ ಬರ್ತಾ ಇರಬೇಕು ಅಂತ ಅವರ ಆಸೆ. ಈ ರೀತಿ ಆಗೋದ್ರಿಂದ ಫ್ಯೂಚರ್ನಲ್ಲಿ ಸ್ಪೇಸ್ಗೆ ಹೋಗಿ ಬರೋ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂತ ತಿಳಿಸಿದರು. ಕೋಲಾ ಅನ್ನೋ ಈ ಜೀವಿ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡುಬರುತ್ತೆ. ಆಸ್ಟ್ರೇಲಿಯಾ ಅಂದರೆ ಕಂಗಾರು ಹೇಗೆ ನೆನಪಿಗೆ ಬರುತ್ತೋ ಅದೇ ಥರ ಈ ಕೋಲಾನೂ ನೆನಪಿಗೆ ಬರುತ್ತೆ. ಅಂತಹ ಈ ಜೀವಿ ಅಳಿವಿನಂಚಿನಲ್ಲಿ ಇದೆ ಅಂತ ಗೊತ್ತಾಗಿದೆ. ಇದನ್ನು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಇವುಗಳು ಅಳಿವಿನಂಚಿನಲ್ಲಿ ಹೋಗಲು ಆಸ್ಟ್ರೇಲಿಯಾ ಕಾಡುಗಳಲ್ಲಿ ಆದ ಕಾಡ್ಗಿಚ್ಚು ಮತ್ತು ಕೆಲವು ಕಂಪನಿಗಳು ಗಿಡಗಳನ್ನು ಕಡಿತಾ ಇರೋದ್ರಿಂದ ಮತ್ತು ಇನ್ನಿತರ ಕಾರಣಗಳಿಂದ ಇವುಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತೆ. ಇವನ್ನು ಇನ್ಮೇಲೆ ರಕ್ಷಣೆ ಮಾಡುವ ಪ್ಲಾನ್ಸ್ ಮಾಡಬೇಕು ಅಂತ ಆಸ್ಟ್ರೇಲಿಯಾದ ಎನ್ವೈರನ್ಮೆಂಟ್ ಮಿನಿಸ್ಟರ್ ಆದ ಸೂಸನ್ ಲೇ ತಿಳಿಸಿದರು. ಪ್ರಪಂಚದ ಕೆಲವು ಹೆಸರಾಂತ ಸ್ಪೇಸ್ ಸಂಸ್ಥೆಗಳು ಒಂದು ಆಸ್ಟ್ರಾಯ್ಡ್ ನಮ್ಮ ಭೂಮಿಯ ಸಮೀಪಕ್ಕೆ ಬಂದು ಹೋಗಲಿದೆ ಅಂತ ಹೇಳ್ತಾ ಇದ್ದಾರೆ. ಆ ಆಸ್ಟ್ರಾಯ್ಡ್ಗೆ 2001 CB21 ಅಂತ ಹೆಸರಿಡಲಾಗಿದೆ. ಇದು 43,236 ಕಿಲೋಮೀಟರ್ಸ್ ಪರ್ ಅವರ್ ವೇಗದಲ್ಲಿ ನಮ್ಮ ಭೂಮಿಯ ಕಡೆ ಬರ್ತಾ ಇದ್ದು March 4ಕ್ಕೆ ಭೂಮಿಯ ಸಮೀಪಕ್ಕೆ ಬಂದು ಹೋಗಲಿದೆ ಅಂತ ಗೊತ್ತಾಗಿದೆ. ಈ ಆಸ್ಟ್ರಾಯ್ಡ್ 1.3 ಕಿಲೋಮೀಟರ್ಸ್ನಷ್ಟು ದೊಡ್ಡದಿದೆ ಅಂತೆ.
ಇದು ನಮ್ಮ ಭೂಮಿಗೆ 49,11,298 ಕಿಲೋಮೀಟರ್ಸ್ ಹತ್ತಿರದಲ್ಲಿ ಬಂದು ಹೋಗಲಿದೆ ಅಂತೆ. ಏನು 49,00,000 ಕಿಲೋಮೀಟರ್ಸ್ ಭೂಮಿಗೆ ಹತ್ತಿರನ ಅಂತ ಅನ್ಕೋಬೇಡಿ. ಭೂಮಿಯಲ್ಲಿ ಚಿಕ್ಕದಾಗಿರೋ ನಮಗೆ ಅದು ದೂರವೇ ಅನ್ನಿಸ್ಬೋದು, ಆದರೆ ದೊಡ್ಡ ಭೂಮಿಗೆ ಅದು ಅಷ್ಟು ದೂರವೇನಲ್ಲ. ಈ ಆಸ್ಟ್ರಾಯ್ಡ್ ಕೊನೆಯ ಸಲ 2006 71,00,000 ಕಿಲೋಮೀಟರ್ಸ್ ಹತ್ತಿರಕ್ಕೆ ಬಂದು ಹೋಗಿದ್ದು, ಈ ಸಲ 49,00,000 ಕಿಲೋಮೀಟರ್ಸ್ ಹತ್ತಿರಕ್ಕೆ ಬರ್ತಾ ಇದೆ. ಇದರ ನಂತರ ಇದು ಮತ್ತೆ 2043 ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ 48,00,000 ಕಿಲೋಮೀಟರ್ಸ್ ಹತ್ತಿರಕ್ಕೆ ಬರಲಿದೆ ಅಂತೆ. ಈಗ ನೀವು ನೋಡ್ತಿರೋ ಈ ಇಮೇಜ್ ಇಟಲಿಯಲ್ಲಿ ವರ್ಚುವಲ್ ಟೆಲಿಸ್ಕೋಪ್ ಬಳಸಿ ತೆಗೆದ ಆ ಆಸ್ಟ್ರಾಯ್ಡ್ನ ಫೋಟೋ. ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ನ ಕೆಲವು ವಿಜ್ಞಾನಿಗಳು ಸೊಳ್ಳೆಗಳ ಮೇಲೆ ಒಂದು ರಿಸರ್ಚ್ನ ಮಾಡಿದ್ದಾರೆ. ಅದರಲ್ಲಿ ಗೊತ್ತಾಗಿದ್ದೇನೆಂದರೆ ಸೊಳ್ಳೆಗಳು ಕೆಂಪು, ಆರೆಂಜ್ ಮತ್ತು ಕಪ್ಪು ಬಣ್ಣಕ್ಕೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತವಂತೆ. ಅಮೆರಿಕಾದ ಮೇರಿಲ್ಯಾಂಡ್ಗೆ ಸೇರಿದ ಯೂನಿವರ್ಸಿಟಿ ಆಫ್ ಮೇರಿಲ್ಯಾಂಡ್ನವರು ರೀಸೆಂಟಾಗಿ ಡೇವಿಡ್ ಬೆನ್ನೆಟ್ ಅನ್ನೋ ವ್ಯಕ್ತಿಗೆ ಹಂದಿಯ ಹೃದಯವನ್ನು ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ನೀವು ಕೇಳಿರ್ತೀರಿ. ಇದಕ್ಕೂ ಮೊದಲು ಆ್ಯನಿಮಲ್ ಆರ್ಗಾನ್ಸ್ನ ಮನುಷ್ಯರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅವು ಸಕ್ಸಸ್ ಆಗಿರಲಿಲ್ಲ. ಆದರೆ ಈ ಸಲ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಹಂದಿಯ ಹೃದಯವೇ ಆಗಿದ್ರು, ಅದು ಜೆನೆಟಿಕಲ್ಲಿ ಮಾಡಿಫೈಡ್. ಆದ್ದರಿಂದ ಈ ಪದ್ಧತಿ ಯಾವುದೋ ಚೆನ್ನಾಗಿದೆ ಅಂತ ಜರ್ಮನ್ ಸೈಂಟಿಸ್ಟ್ಗಳು ಕೂಡ ಹಂದಿಗಳನ್ನು ಕ್ಲೋನ್ ಮತ್ತು ಜೆನೆಟಿಕಲ್ಲಿ ಮಾಡಿಫೈಡ್ ಹಂದಿಯ ಬ್ರೀಡ್ಸ್ನ ಸೃಷ್ಟಿಸಲು ನಿರ್ಧರಿಸಿಕೊಂಡಿದ್ದಾರೆ. ಈ ಜೆನೆಟಿಕಲಿ ಮಾಡಿಫೈಡ್ ಹಂದಿಗಳನ್ನು ಮನುಷ್ಯರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಲು ಬಳಸಲಿದ್ದಾರೆ. ಈ ಹಂದಿಗಳನ್ನು 2025 ಟ್ರಾನ್ಸ್ಪ್ಲಾಂಟ್ ಟ್ರಯಲ್ಸ್ ಮಾಡಲು ಪ್ಲಾನ್ ಮಾಡಿದ್ದಾರೆ. ನಾಸಾಗೆ ಸೇರಿದ ಆಸ್ಟ್ರೋನಾಟ್ ಮಾರ್ಕ್ ವಂದೇಹೈ ಅನ್ನುವರು ಸ್ಪೇಸ್ ಸ್ಟೇಷನ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಟಿನ್ಯೂಸ್ ಆಗಿ 355 ದಿನಗಳು ಸ್ಪೇಸ್ ಸ್ಟೇಷನ್ನಲ್ಲಿ ಇದ್ದು ರೆಕಾರ್ಡ್ ಬ್ರೇಕ್ ಮಾಡಲಿದ್ದಾರೆ. ನಾರ್ಮಲ್ ಆಗಿ ಎಲ್ಲ ಆಸ್ಟ್ರೋನಾಟ್ಸ್ ಸ್ಪೇಸ್ನಲ್ಲಿ 6 ಇರ್ತಾರೆ. ಆದರೆ ಇವರು ಏಪ್ರಿಲ್ 9, 2021 ಸ್ಪೇಸ್ ಸ್ಟೇಷನ್ಗೆ ಹೋದವರು, ಮತ್ತೆ 2027 ಮಾರ್ಚ್ 30 ಭೂಮಿಗೆ ರಿಟರ್ನ್ ಬರಲಿದ್ದಾರೆ. ಇದರಿಂದ ಇವರು ಸ್ಪೇಸ್ನಲ್ಲಿ ಆಲ್ಮೋಸ್ಟ್ 1 ಇದ್ದಂತಾಗುತ್ತೆ. ಭಾರತದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸೇರಿದ ಕೆಲವು ವಿಜ್ಞಾನಿಗಳು ಒಂದು ಮಾಸ್ಕ್ನ ಡೆವಲಪ್ ಮಾಡಿದ್ದಾರೆ. ಈ ಮಾಸ್ಕ್ ಪ್ರತ್ಯೇಕತೆ ಏನಂದರೆ, ಈ ಮಾಸ್ಕ್ ಸ್ವಯಂ ಸೋಂಕು ನಿವಾರಕ. ಅಂದರೆ ಈ ಮಾಸ್ಕ್ ಮುಖಾಂತರ ಯಾವುದೇ ವೈರಸ್ ಬಂದರೂ ಅದನ್ನು ಆ ಮಾಸ್ಕ್ನೇ ನಾಶ ಮಾಡುತ್ತೆ. ನಾರ್ಮಲ್ ಮಾಸ್ಕ್ ಆದರೆ ಕೇವಲ ವೈರಸ್ ನಮ್ಮ ಒಳಗೆ ಬರದಂತೆ ಅಡ್ಡಿಯಾಗಿ ಇರುತ್ತೆ. ಆದರೆ ಈ ಮಾಸ್ಕ್ ಆ ಥರ ಅಲ್ಲ. ಈ ಮಾಸ್ಕ್ಗೆ ಕಾಪರ್ ಬೇಸ್ಡ್ ನ್ಯಾನೋ ಪಾರ್ಟಿಕಲ್ ಕೋಟಿಂಗ್ ಇರುತ್ತೆ. ಈ ಮಾಸ್ಕ್ ಸೆಲ್ಫ್ ಡಿಸ್ಇನ್ಫೆಕ್ಟಿಂಗ್ ಅಷ್ಟೇ ಅಲ್ಲದೆ, ಇದನ್ನು ನಾರ್ಮಲ್ ಮಾಸ್ಕ್ಗೆ ಹೋಲಿಸಿದರೆ ಇದು ಉಸಿರಾಡಲು ಕೂಡ ಚೆನ್ನಾಗಿರುತ್ತಂತೆ, ಮತ್ತು ಇದನ್ನು ನೀರಲ್ಲಿ ಹಾಕಿ ತೊಳಿಬೋದು ಕೂಡ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಇನ್ನೊಂದು ನ್ಯೂಸ್ ಏನಂದರೆ, ಈ ಸ್ಪೇಸ್ ಸ್ಟೇಷನ್ಗೆ 2031 ರಿಟೈರ್ಮೆಂಟ್ ಕೊಡಲಿದ್ದಾರೆ. ಈ ಸ್ಪೇಸ್ ಸ್ಟೇಷನ್ನ 20 ನವೆಂಬರ್ 1998 ನಿರ್ಮಿಸಲು ಸ್ಟಾರ್ಟ್ ಮಾಡಿದರು. ಆವಾಗಿನಿಂದ ಇದನ್ನು ಪೂರ್ತಿಯಾಗಿ ನಿರ್ಮಿಸಲು ಸುಮಾರು 13 ವರ್ಷಗಳಾದವು. ಇದರ ಮೊದಲ ಪಾರ್ಟ್ನಿಂದ ಇವಾಗಿನವರೆಗೆ ಇದು ಸ್ಪೇಸ್ನಲ್ಲಿ ಇದ್ದು ಈ ವರ್ಷಕ್ಕೆ 24 ವರ್ಷಗಳಾಗಿವೆ. 2031 ಇದಕ್ಕೆ 33 ವರ್ಷಗಳಾಗುತ್ತೆ. ಆವಾಗ ಇದನ್ನು ಪೆಸಿಫಿಕ್ ಸಮುದ್ರದಲ್ಲಿ ಪಾಯಿಂಟ್ ನೀಮೋ ಅನ್ನೋ ಪ್ಲೇಸ್ನಲ್ಲಿ ಬೀಳಿಸ್ತಾರಂತೆ. ಇಷ್ಟು ಈ ವಾರದಲ್ಲಿ ಬಂದ ಇಂಟ್ರೆಸ್ಟಿಂಗ್ ಸ್ಪೇಸ್ ಸೈನ್ಸ್ ಟೆಕ್ ನ್ಯೂಸ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.